ಇನ್ನುಳಿದ ಆಹ್ವಾನಿತ ನಮ್ಮ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನಮ್ಮ ಗಣ್ಯಮಾನ್ಯರೇ, ಆತ್ಮೀಯರೇ, ವಿಜಯ ಸಂಕಲ್ಪ ಅಭಿಯಾನದ ವರದಿಯನ್ನು ನಾನು ಕೊಡ್ತಾ ಇದ್ದೀನಿ. ಏನೊಂದು ಜನವರಿ 21 ತಾರೀಕು ಪ್ರಾರಂಭವಾದಂಥ ವಿಜಯ ಸಂಕಲ್ಪ ಅಭಿಯಾನ ನಮ್ಮೆಲ್ಲರ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ JP ನಡ್ಡಾ ಅವರು ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಿಗಿಯಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟರು. ಒಂದು ಬೃಹತ್ ಕಾರ್ಯಕರ್ತರ ಈ ಸಮಾವೇಶದಲ್ಲಿ ಅವರು ಈ ಉದ್ಘಾಟನೆಯನ್ನು ಮಾಡಿ ಒಂದು ಚಾಲನೆಯನ್ನು ಕೊಡುವ ಮೂಲಕ ವಿಜಯ ಸಂಕಲ್ಪ ಅಭಿಯಾನವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಪ್ರಾರಂಭ ಮಾಡುವಂಥದ್ದಾಗಿದೆ. ಆ ಒಂದು ಸಂದರ್ಭದಲ್ಲಿ ಈ ಚಾಲನೆಯನ್ನು ಗೋಡೆ ಬರಹದ ಮೂಲಕ ಮತ್ತು ಕರಪತ್ರದ ಹಂಚಿಕೆ ಮಿಸ್ ಕಾಲ್ ಕೊಡುವಂಥ ಮೂಲಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಇದೇ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿ ಅವರೂ ಸಹ ಮಿಸ್ ಕಾಲ್ ಕೊಡುವಂಥದ್ದು ಕರಪತ್ರ ಹಂಚಿಕೆಯನ್ನು ಮಾಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರು ಬೆಂಗಳೂರಿನಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆಯನ್ನು ಕೊಡುವ ಮೂಲಕ ನಮ್ಮ ಬೆಂಗಳೂರಿನ BDM ಕ್ಷೇತ್ರ ಹಾಗೂ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಡೆ ಬರ ಮತ್ತು ಕರಪತ್ರ ಮತ್ತು ಮಿಸ್ ಕಾಲ್ ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನೆಲಮಂಗಲದ TB ಬೇಗೂರು ಕ್ಷೇತ್ರದಲ್ಲಿ ಆ ಒಂದು ಗ್ರಾಮದಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಅವರು ಸಹ ಗೋಡೆ ಬರವನ್ನು ಮಾಡೋ ಮೂಲಕ ಮಿಸ್ ಕಾಲ್ ಕೊಡುವ ಮೂಲಕ ಮಿಸ್ ಕಾಲಿನ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡಿದ್ರು. ಹಾಗೆ ಕರಪತ್ರ ಹಂಚಿಕೆಯನ್ನು ಮಾಡುವಂಥದ್ದು ಇವೆಲ್ಲವನ್ನು ಮಾಡೋ ಮೂಲಕ ಪ್ರಾರಂಭವನ್ನು ಮಾಡಿದ್ದಾರೆ. ತದನಂತರವೂ ಸಹ ಇವತ್ತು ರಾಜ್ಯದಲ್ಲಿ ಎಲ್ಲೇ ಹೋದರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷರು ಎಲ್ಲ ಕಡೆಯೂ ಈ ಒಂದು ಗೋಡೆ ಬರಹ ಮಾಡುವಂಥದ್ದು, ಕರಪತ್ರಗಳ ಹಂಚಿಕೆಯನ್ನು ಮಾಡುವಂಥದ್ದು, ಮಿಸ್ ಕಾಲ್ ಕೊಡುವಂಥದ್ದು, ಫಲಾನುಭವಿಗಳನ್ನು ಮಾತಾಡಿಸುವಂಥ ಕೆಲಸಗಳನ್ನು ಅವಿರತವಾಗಿ ಮಾಡ್ತಾ ಹೋಗ್ತಿದ್ದಾರೆ. ಈಗೆಲ್ಲ ತಮಗೆಲ್ಲ ಗೊತ್ತಿದ ಹಾಗೆ ಈ ಒಂದು ಅಭಿಯಾನದ ಮೂಲಕ ನಮ್ಮ ಪಕ್ಷವನ್ನು ಇವತ್ತೇನು ಎಲ್ಲ ನಾಗರಿಕರು ಫೋಟೋಗಳನ್ನು ತಗೊಳ್ಳುವಂಥದ್ದು ಮಾಡ್ತಿದ್ದೀವಿ. ಮತ್ತು ವಿಶೇಷವಾಗಿ ಬೂತ್ ವಿಜಯ ಅಭಿಯಾನವನ್ನು ಯಶಸ್ವಿಯಾಗಿ ನಮ್ಮ ಮಹಿಳಾ ಮೋರ್ಚಾ ಬಹಳಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು. ಮಹಿಳಾ ಮೋರ್ಚಾದ ಮೂಲಕ ಇವತ್ತೇನು ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದೆಯೋ ಎಲ್ಲ ಸಾರ್ವಜನಿಕ ಸ್ಥಳಗಳಿಗೆ ತೆರಳಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲೇ ಆಗ್ತಿರೋ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜಾತ್ರೆಗಳಲ್ಲಿ ಭಾಗವಹಿಸಿ ಮತ್ತು ನಮ್ಮ ಮಹಿಳೆಯರು ವಿಶೇಷವಾಗಿ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಸ್ಥಳಗಳಿಗೆ ತೆರಳಿ ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮಿಸ್ ಕಾಲ್ ಕೊಡಿಸುವ ಮೂಲಕ ಮತ್ತು ಸರ್ಕಾರದ ಸಾಧನೆಗಳನ್ನು ಗೋಡೆ ಬರಗಳನ್ನು ಅವರ ಮೂಲಕನೂ ಮಾಡಿಸುವಂಥ ಕೆಲಸಗಳನ್ನು ಇವತ್ತು ನಮ್ಮ ಮಹಿಳಾ ಮೋರ್ಚಾದವರು ವಿಶೇಷವಾಗಿ ಪ್ರಯತ್ನಗಳನ್ನು ಮಾಡಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದಿದೆ. ಹಾಗೆ ನಮ್ಮ ಯುವ ಮೋರ್ಚಾ, ಯುವ ಮೋರ್ಚಾದ ನಮ್ಮೆಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಇವತ್ತು ವಿಶೇಷವಾಗಿ ಎಲ್ಲ ಕಾಲೇಜುಗಳಿಗೆ ತೆರಳಿ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಕ್ರೀಡಾಂಗಣಗಳಲ್ಲಿ ಅವ್ರನ್ನೆಲ್ಲ ಮಾತಾಡಿಸಿ ವಿಶ್ವಾಸಕ್ಕೆ ತಗೊಂಡು ಯುವಕರ ಸಂಖ್ಯೆನ ಮತ್ತು ಅವ್ರನ್ನ ಸದಸ್ಯನಾಗಿ ಮಾಡಲಿಕ್ಕೆ ಮತ್ತು ಸರ್ಕಾರದ ಸಾಧನೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ತಿಳಿಸಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ST ಮೋರ್ಚಾ ಮತ್ತು SC ಮೋರ್ಚಾ ಎಲ್ಲ ವಸತಿಗಳಲ್ಲಿ ತೆರಳಿ ನಮ್ಮೆಲ್ಲ ಪರಿಶಿಷ್ಟ ಜಾತಿ ಪಂಗಡದ ನಾಗರಿಕರನ್ನು ಪಕ್ಷದ ಸದಸ್ಯನಾಗಿ ಮಾಡಲಿಕ್ಕೆ ವಿಶೇಷವಾಗಿ ಪ್ರಯತ್ನಗಳನ್ನು ಮಾಡಿ ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಮ್ಮ ST ಮೋರ್ಚಾ ಮತ್ತು SC ಮೋರ್ಚಾ ಅವರು ಮಾಡ್ತಿದ್ದಾರೆ. ಹಾಗೆ ನಮ್ಮ ರೈತ ಮೋರ್ಚಾದವರು ನಮ್ಮೆಲ್ಲ APMCಗಳು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಜಾತ್ರೆಗಳಲ್ಲಿ APMC ಮಾರ್ಕೆಟ್ನಲ್ಲಿ ನಮ್ಮೆಲ್ಲ ರೈತ ಬಂಧುಗಳನ್ನು ಸಂಪರ್ಕವನ್ನು ಮಾಡಿ ಅವರು ಪಕ್ಷದ ಸದಸ್ಯನಾಗಿ ಮಾಡಲಿಕ್ಕೆ ಮತ್ತು ಸರ್ಕಾರದಿಂದ ವಿಶೇಷವಾಗಿ ರೈತರ ಸಬಲೀಕರಣವನ್ನು
ಯಾವ ರೀತಿ ಮಾಡ್ತಿರುವಂತದನ್ನ ಅವರಿಗೆ ತಿಳಿಸೋ ಮೂಲಕ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಪ್ರಯತ್ನಗಳನ್ನು ನಮ್ಮ ರೈತರ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಬಹಳ ಉತ್ತಮವಾಗಿ ಮಾಡ್ತಿರುವಂತದ್ದಿದೆ. ಹಾಗೆ ಓಬಿಸಿ ಮೋರ್ಚಾದವರು ಸಹ ಇವತ್ತೆಲ್ಲ ವಿವಿಧ ಜನಾಂಗಗಳ ಸಣ್ಣ ಸಣ್ಣ ಜನಾಂಗದ ಎಲ್ಲ ಪ್ರಮುಖರನ್ನ ವಿವಿಧ ಸಂಘಟನೆಗಳನ್ನು ಎಲ್ಲರನ್ನು ಸಂಪರ್ಕವನ್ನು ಮಾಡಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಸರ್ಕಾರ ಎಲ್ಲ ಜನರುಗಳಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ ಅಂತ ಈ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಎಲ್ಲರಿಗೂ ಸಲ್ಲುವಂಥ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಕಾರ್ಯಗಳನ್ನು ತಿಳಿಸುವಂಥ ಪ್ರಯತ್ನಗಳನ್ನು ವಿಶೇಷವಾಗಿ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ನಮ್ಮ ಓಬಿಸಿ ಮೋರ್ಚಾದವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ಸಬಲೀಕರಣವನ್ನು ಮಾಡ್ತಿರುವಂಥದ್ದು ಅವರ ಎಂಟೈಟಲ್ಮೆಂಟ್ಗಳನ್ನ ಕೊಡ್ತಿರುವಂಥದ್ದು ಯಾವ ರೀತಿ ಅವಿರುದ್ಧ ಪ್ರಯತ್ನಗಳನ್ನು ಮಾಡಿರುವಂಥದ್ದು ತಿಳಿಸಿ ಅವರನ್ನೂ ಸಹ ಪಕ್ಷದ ಸದಸ್ಯನಾಗಿ ಮಾಡ್ತಿರುವಂಥದ್ದನ್ನ ವಿಶೇಷ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಮತ್ತು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ದ್ವೀಪದಲ್ಲಿ ವಾಸ ಮಾಡುವಂಥ ನಾಗರಿಕರನ್ನು ಸಹ ಸಂಪರ್ಕವನ್ನು ಮಾಡ್ತಿರುವಂಥದ್ದಿದೆ. ಅವನ್ನೆಲ್ಲ ಸಂಪರ್ಕವನ್ನು ಮಾಡಿ ಅವನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿ ಪಕ್ಷದ ಸದಸ್ಯನ ಮಾಡೋಕ್ಕೆ ಅವಿರುದ್ಧ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಇದರ ಜೊತೆಯಲ್ಲಿ ಬೇರೆ ಬೇರೆ ಕಡೆ ಹಲವಾರು ಪ್ರಯತ್ನಗಳನ್ನು ಮಾಡಿ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದಿದೆ. ಈ ಪ್ರಯತ್ನಗಳನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು. ಇದುವರೆಗೂ ನಾವು ಕೊಟ್ಟಿರುವಂಥ ವರದಿ ನಿನ್ನೆವರೆಗೂ ಮಾಡಿರುವಂಥ ನಮ್ಮ ಗುರಿಯನ್ನು ತಲುಪಿರುವಂಥ ವರದಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಎರಡು ದಿನ ಕಾಲ ಇವತ್ತು ಮತ್ತು ನಾಳೆ ವಿಶೇಷವಾಗಿ ಸಂಪರ್ಕವನ್ನು ಮಾಡಬೇಕು, ನಮ್ಮ ಗುರಿಯನ್ನು ತಲುಪಬೇಕು. ಈ ಗುರಿಯನ್ನು ತಲುಪೋ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೂ ನಮಗೆ ಪೂರ್ಣ ಬಹುಮತ ಸಿಕ್ಕಿಲ್ಲ. 2008 ಚುನಾವಣೆಯಲ್ಲಾಗಲಿ 2018 ನಮಗೆ ಪೂರ್ಣ ಬಹುಮತ ಬರದ ಕಾರಣ ನಾವು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಕಷ್ಟು ಹಿನ್ನಡೆ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ 2023 ಪೂರ್ಣ ಬಹುಮತವನ್ನು ನಾವು ಪಡ್ಕೋಬೇಕು. ಈ ಪೂರ್ಣ ಬಹುಮತವನ್ನು ಪಡ್ಕೋಬೇಕಾಗಿದ್ದರೆ ವಿಶೇಷವಾಗಿ ಈಗಾಗಲೇ ಬೂತಿನ ಸಶಕ್ತೀಕರಣವನ್ನು ಮಾಡುವಂಥ ಕಾರ್ಯಕ್ರಮ ಆಗಲಿ, ಬೂತ್ ವಿಜಯ ಅಭಿಯಾನವಾಗಲಿ ಬಹಳ ಯಶಸ್ವಿಯಾಗಿ ಇವತ್ತು ಮಾಡಿರುವಂಥದ್ದಿದೆ. ಇನ್ನೂ ಇವತ್ತೇನು ಬೂತ್ ವಿಜಯ ಸಂಕಲ್ಪ ಅಭಿಯಾನವನ್ನು ಇವತ್ತು ಯಶಸ್ವಿಯಾಗಿ ಮಾಡುವಂಥ ವಿಜಯ ಸಂಕಲ್ಪ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಅವಿರತ ಪ್ರಯತ್ನಗಳಾಗಬೇಕು. ಇವತ್ತು ಜೋಡಿಸುವಂಥದ್ದು ಕ್ರೋಢೀಕರಣವನ್ನು ಮಾಡಿರೋಕ್ಕೆ ನಮ್ಮ ವಿಜಯ ಸಂಕಲ್ಪ ಅಭಿಯಾನ ಬಹಳ ಪೂರಕವಾಗಿರುವಂಥ ಒಂದು ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಪ್ರಯತ್ನಗಳು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು, ಪ್ರತಿಯೊಂದು ಮನೆಯನ್ನು ತಲುಪಬೇಕು, ಒಂದೊಂದು ಕೋಟಿ ಮನೆಗೆ ತಲುಪಿ ಪ್ರತಿಯೊಬ್ಬರನ್ನು ಸಂಪರ್ಕಿಸುವಂಥದ್ದಾಗಬೇಕು. 2 ಕೋಟಿ ಜನನ್ನ ಸಂಪರ್ಕ ಮಾಡಬೇಕು, 1 ಕೋಟಿ ಮನೆಗಳಿಗೆ ಸಂಪರ್ಕ ಮಾಡುವಂಥದ್ದಾಗಬೇಕಾಗುತ್ತೆ, 1 ಕೋಟಿ ಸದಸ್ಯತ್ವವನ್ನು ಮಾಡಬೇಕಾಗುತ್ತೆ. ಈ ಇಷ್ಟು ಗುರಿಗಳನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯದಲ್ಲಿ ತೊಡಗಿರುವಂಥ ನಮ್ಮೆಲ್ಲ ಸಮಸ್ತ ಕಾರ್ಯಕರ್ತ ಬಂಧುಗಳು ಬಹಳ ಉತ್ತಮವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇವತ್ತು ನಮ್ಮ ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಬೂತಿನ ಸಂಖ್ಯೆ 58,186 ಬೂತ್ಗಳ ಸಂಖ್ಯೆ ಇದೆ. ಈ ಒಂದು ಬೂತ್ಗಳಲ್ಲಿ ಈಗಾಗಲೇ ಸಂಪರ್ಕ ಮಾಡಿರುವಂಥದ್ದು 38,272 ಬೂತ್ಗಳನ್ನು ಈಗಾಗಲೇ ಸಂಪರ್ಕ ಮಾಡುವಂಥದ್ದಾಗಿದೆ. ಹಾಗೆ ಒಟ್ಟು ಸಂಪರ್ಕ ಆಗಿರುವಂಥ ಮನೆಗಳು 21,751,755 ಮನೆಗಳು ಈಗಾಗಲೇ ಸಂಪರ್ಕ ಆಗಿರುವಂಥದ್ದಿದೆ. ಮನೆ ಮನೆಗಳಿಗೆ ಅಂಟಿಸಿದಂಥ ಸ್ಟಿಕ್ಕರ್ಗಳು ಈಗಾಗಲೇ 12,37,259 ಸ್ಟಿಕ್ಕರ್ಗಳನ್ನು ಅಂಟಿಸುವಂಥದ್ದು ಮನೆ ಬಾಗಿಲ ಮೇಲೆ ಅಂಟಿಸುವಂಥ ಕೆಲಸಗಳಾಗಿದೆ. ವಾಹನ ಮೇಲೆ ಅಂಟಿಸಿರುವಂಥ ಸ್ಟಿಕ್ಕರಿನ ಸಂಖ್ಯೆ 455,523 ಸ್ಟಿಕ್ಕರ್ಗಳು ವಾಹನದ ಮೇಲೆ ಅಂಟಿಸುವಂಥದ್ದಾಗಿದೆ. ಒಟ್ಟು ಗೋಡೆ ಬರಹ 178,357 ವಾಹನಗಳ ಮೇಲೆ ಸ್ಟಿಕ್ಕರ್ ಅಂಟಿಸುವಂಥದ್ದಾಗಿದೆ. ಹಾಗೆ ಮುಂದುವರೆದು ಮನ್ ಕಿ ಬಾತ್, ಏನೊಂದು ಜನವರಿ 29 ನಡೆದಂತಹ ಮನ್ ಕಿ ಬಾತ್, ಒಟ್ಟು 31,264 ಬೂತ್ಗಳಲ್ಲಿ ಮನ್ ಕಿ ಬಾತಿನ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥದ್ದು ನಮ್ಮೆಲ್ಲ ಬೂತಿನ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಭಾಗವಹಿಸಿದಂತಹ ಸಂಖ್ಯೆ 449,944 ಜನ ಈ ಒಂದು ಮನ್ ಕಿ ಬಾತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಮುಂದುವರೆದು ಈ ಹೊಸದಾಗಿ ಮಾಡ್ತಿರುವಂಥ ನಮ್ಮ ಡಿಜಿಟಲ್ ವಾಲ್ ಪೇಂಟಿಂಗ್, ಡಿಜಿಟಲ್ ವಾಲ್ ಪೇಂಟಿಂಗ್ನ ಈಗಾಗಲೇ 14,500 ಡಿಜಿಟಲ್ ವಾಲ್ ಪೇಂಟಿಂಗನ್ನು ಮಾಡುವಂಥ ಪೇಂಟಿಂಗ್ ಮಾಡುವಂಥದ್ದಾಗಿದೆ. ಈ ಮಾಡಿರುವಂಥ
ಡಿಜಿಟಲ್ ವಾಲ್ ಪೇಂಟಿಂಗ್ ಗಳನ್ನು ಜನರು ಬಹಳ ಇಷ್ಟಪಡುತ್ತಿರುವಂತದಿದೆ ಅದರ ಪಕ್ಕದಲ್ಲಿ ಹೋಗಿ ಎಲ್ಲರೂ ಫೋಟೋ ತಕ್ಕಿಸಿಕೊಳ್ಳುವಂತದಾಗ್ತದೆ ಈ ಒಂದು ಡಿಜಿಟಲ್ ವಾಲ್ ಪೇಂಟಿಂಗ್ ಮೂಲಕ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಾಧನೆಗಳನ್ನು ಅಲ್ಲಿ ಬಿಂಬಿಸುವಂತದ್ದು ನಮ್ಮ ನಾಯಕರುಗಳನ್ನು ಬಿಂಬಿಸುವಂತದ್ದು ಬಹಳ ಪರಿಣಾಮಕಾರಿಯಾಗಿ ಆಗ್ತಿದೆ ಈ ಮಾಡಿದಂತ ಪ್ರತಿಯೊಂದು ಡಿಜಿಟಲ್ ವಾಲ್ ಪೇಂಟಿಂಗ್ ಅನ್ನು ಬಳಿ ನಮ್ಮೆಲ್ಲ ನಾಗರಿಕರು ಫೋಟೋಗಳನ್ನು ತಗೊಳ್ಳುವಂತದ್ದು ಮಾಡ್ತಿದೆ ಮತ್ತು ವಿಶೇಷವಾಗಿ ಬೂತ್ ವಿಜಯ ಅಪರಿತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಎಕನಾಮಿಕ್ಸ್ ಅಲ್ಲಾಗಲಿ ಡಾಕ್ಟರ್ಸ್ ಎಲ್ಲಾಗಲಿ ಇಂಜಿನಿಯರಿಂಗ್ ಆಗಲಿ ವಿವಿಧ ಸಂಘ ಸಂಸ್ಥೆಗಳಾಗಲಿ ಸಹಕಾರಿ ವಲಯದಲ್ಲಾಗಲಿ ಈ ಎಲ್ಲ ಕ್ಷೇತ್ರದಲ್ಲೂ ಯಾವ ರೀತಿ ಸರ್ಕಾರ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು ಎಲ್ಲರಿಗೂ ಸಲ್ಲುವಂಥದ್ದು ಎಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಡ್ತಿರುವಂಥದ್ದು ಫೆಸಿಲಿಟೇಟ್ ಅಂಡ್ ಎನೇಬಲ್ ಎನೇಬಲ್ಮೆಂಟ್ ಮತ್ತು ಫೆಸಿಲಿಟೇಷನ್ ಬಹಳ ಪ್ರಮುಖವಾಗಿದೆ ಈ ಎಲ್ಲ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಮೂಲಕ ವಿಜಯ ಸಂಕಲ್ಪ ಅಭಿಯಾನವನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನಗಳು ನಡೆದಿರುವಂತಿದೆ ಹಾಗೆ ಒಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿರುವಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೊಂದು ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ನಾವಲ್ಲಿ ಗೆದ್ದಿಲ್ಲ ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಒಂದಿಷ್ಟು ಕಾರ್ಯಕರ್ತರ ಅಲ್ಲಿ ಒಂದಿಷ್ಟು ಕೊರತೆ ಇರೋ ಕಾರಣ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಭದ್ರಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಒಂದು ದಿನ ಕಾಲ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಮನೆ ಮನೆಯನ್ನು ಸಂಪರ್ಕವನ್ನು ಮಾಡಿ ವಿಜಯ ಸಂಕಲ್ಪ ಅಭಿಯಾನವನ್ನು ಬಹಳ ಯಶಸ್ವಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಮಾಡಿರುವಂತಹ ಒಂದು ವಿಶೇಷ ಪ್ರಯತ್ನವಾಗಿದೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಿರುವಂತಹ ಬುಡಕಟ್ಟ ಜನಾಂಗದ ಜನರನ್ನ ಸಂಪರ್ಕವನ್ನು ಮಾಡಿ ಅವ್ರನ್ನೂ ಸಹ ಇವತ್ತು ಪಕ್ಷದ ಸದಸ್ಯನಾಗಿ ಮಾಡಲಿಕ್ಕೆ ಮತ್ತು ಬುಡಕಟ್ಟ ಜನಾಂಗಕ್ಕೆ ಯಾವ ರೀತಿ ನಮ್ಮ ಸರ್ಕಾರದಲ್ಲಿ ಕೇಂದ್ರದಲ್ಲಿ ವಿಶೇಷ ಅನುದಾನಗಳನ್ನು